ಒಂದು ವೇಳೆ ಖಾದರ್ ಅವರು ಏನು ಮಾತನಾಡಿದ್ರು ನಾನು ಕೇಳಿಸ್ಕೊಳಕ್ಕಾಗಲ್ಲ, ನಾನು ಒಂದು ಎರಡು ನಿಮಿಷ ತಡವಾಗಿ ಬಂದೆ. ಆಯ್ತಪ್ಪ ಸುಮ್ಮನೆ ಇರ್ತೀನಿ, ಇರು ಸುಮ್ಮನೆ ಇರ್ತೀನಿ. ದೇಶದ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ಗೆ ಆಗಿರಲ್ಲ, ಬಿ ಜೆ ಪಿಗೆ ಆಗಿರಲ್ಲ, ಅವರು ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು. ನಾವು ಇನ್ನೂ ಕೂಡ ಬೌದ್ಧಿಕವಾಗಿ ಅಷ್ಟು ತೀರಾ ತಿಳುವಳಿಕೆ ಇಲ್ಲದವರಾಗಿಲ್ಲ. ಒಂದು ವೇಳೆ ಆ ಅರ್ಥ ಬರುವಂಗೆ ಅವ್ರು ಮಾತಾಡಿದ್ರೆ ಅದಕ್ಕೆ ಅವ್ರು ವಿವರಣೆ ಕೊಡಲೇಬೇಕು. ಅದಕ್ಕೆ ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ತೇನೆಂದರೆ, ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಒಂದೇ ಆಗಿರೋದಿಲ್ಲ. ಆದ ಕಾರಣನೇ ಕೆಲವರು ಆ ಕಡೆ ಕೆಲವರು ಈ ಕಡೆ ಇರೋದು. ಆದರೆ ವಾದ ಮಂಡನೆ ಮಾಡುವಾಗ ಕುಸ್ತಿಗೆ ಬರಹಂಗೆ ಮಾಡ್ತೀರಾ? ಅಥವಾ ವಿಧಾನಸಭೆಯಲ್ಲಿ ಹೊರಗಡೆ ಎಲ್ಲೋ ಪಬ್ಲಿಕ್ ಮೀಟಿಂಗಲ್ಲಿ ಮಾತಾಡೋದಕ್ಕೆ ಮಾತಾಡೋಕ್ಕಾಗುತ್ತಾ? ಅರ್ಥ ಮಾಡ್ಕೊ, ಅವ್ರು ಮಂತ್ರಿಗಳಾಗಿದ್ದವರು, ಹಿರಿಯ ಸದಸ್ಯರು. ನನಗೆ ನೀವು ಅವಕಾಶ ಕೊಟ್ಟಿದ್ದೀರಿ, ಇವರಿಗೆ ನಿಮ್ಮ ಮೇಲೂ ಗೌರವ ಇಲ್ಲದೆ ಹೋದ್ರೆ ಇನ್ನು ಗೌರವ ಯಾರ ಮೇಲಿದೆ ಇವರಿಗೆ? ಸ್ಪೀಕರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್, ಬಗ್ಗೆ ನಮಗೂ ಗೌರವ ಇದೆ. ಒಂದು ವೇಳೆ ಯಾವುದಾದ್ರೂ ದೇಶದ್ರೋಹ ಮಾಡಿರ್ತಕ್ಕಂಥ ಗುರುತ್ವದ ಆಪಾದನೆಗಳಿದ್ರೆ ಖಂಡಿತ ಅದನ್ನು ಈ ಸದನದ ಗಮನಕ್ಕೆ ತರ್ತಕ್ಕಂಥ ಅವಕಾಶ ಅವ್ರಿಗಿದೆ. ಅವರು ಈ ದೇಶದಲ್ಲಿ ಇರಕ್ಕೆ ಲಾಯಕ್ಕಲ್ಲ ದೇಶದ್ರೋಹಿ ಆಗಿದ್ದರೆ. ನಾವು ಆ ಉದ್ವೇಗದಲ್ಲಿ ಆವೇಶದಲ್ಲಿ ಮಾತಾಡುವಾಗ ಮಾತಿಗೆ ಹತೋಟಿ ಇಲ್ಲದೆ ಹೋದರೆ ಅನಾಹುತ. ನಾನೇನು ಹೇಳ್ತೀನಿ, ಉದ್ವೇಗದಲ್ಲಿ ಮಾತನಾಡ್ತೀವಿ, ಅನೇಕ ಸಲ ಅನೇಕ ಜನ ಮಾತಾಡಿದ್ದಾರೆ ಸದನದಲ್ಲಿ, ಹಾಗೆ ಮಾತಾಡಬಾರ್ದು. ನಮಗೆ ಕಡೆ ಪಕ್ಷ ಬೇರೆ ಏನು ಯೋಗ್ಯತೆ ಇಲ್ಲದೆ ಹೋದ್ರು ಕೂಡ ವಯಸ್ಸಾಗಿದೆಯಪ್ಪ. ನಾವು ನಿಮಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನಾವೇನು ನಿಮ್ಮನ್ನು ವಿಮರ್ಶೆ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಉದ್ವೇಗದಲ್ಲಿ ಹೊರಗಡೆ ಈ ಮಾತುಗಳು ಹೋದಾಗ ಸದನದ ಗೌರವಕ್ಕೆ ಹೊಡೆತ ಆಗಬಾರ್ದು. ಎರಡೂ ಕಡೆಗೆ ಹೇಳ್ತಾ ಇರೋದು, ದಟ್ ಇಸ್ ವಾಟ್ ಐ ಸೆಡ್ ಬಸವರಾಜ್, ಯು ಡಿಡ್ ನಾಟ್ ಹಿಯರ್ ಮಿ. ನಾನು ಕಾಂಗ್ರೆಸ್ ನವನಾಗಿ ಎದ್ದು ನಿಂತಿಲ್ಲ, ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಟು ಯು. ನೀವು ಕಾಂಗ್ರೆಸ್ ಪಕ್ಷಗಳ ಸೀಮಾರೇಖೆಯನ್ನು ದಾಟಿ ಬಹಳ ದಿವಸ ಆಗಿದೆ, ಅರ್ಥ ಆಯ್ತಾ? ನನ್ನ ಜನ ದೊಡ್ಡವರು ನನ್ನ ಇಲ್ಲಿ ಕಳಿಸಿದ್ದಾರೆ. ನಾನು ಪಕ್ಷಗಳಿಗೆ ಗಂಟು ಹಾಕ್ಕೊಂಡು ಸಣ್ಣವನಾಗಕ್ಕೆ ನನಗೆ ಇಷ್ಟ ಇಲ್ಲ. ಪ್ರಕೃತಿ ಸಹಾಯ ಮಾಡಿದ್ರೆ ಇನ್ನೂ ಕೂಡ ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು, ಜನರ ಮಧ್ಯೆ ಗೌರವವಾಗಿ ಬದುಕಬೇಕು ಅಂತ ಆಸೆ ಇರೋನು. ಸದನದ ಗೌರವ ಮುಖ್ಯ ಅಧ್ಯಕ್ಷರೇ, ತಮ್ಮ ಜೊತೆಗೆ ನಾವು ಸಹಕರಿಸ್ಬೇಕು. ಇವರು ಎದ್ದು ಹೇಳಿದ್ದೆಲ್ಲವೂ ಕೂಡ ನಾಟ್ ಇನ್ ಗುಡ್ ಟೇಸ್ಟ್. ಹಾಗೆ ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ದೇಶಪಾಂಡೆ ಅವರು ಪ್ರಾಬ್ಲಿ ಹೀ ಇಸ್ ದಿ ಸೀನಿಯರ್ ಮೋಸ್ಟ್ ಮೆಂಬರ್ ಇನ್ ದಿ ಹೌಸ್, ಎಂಟನೇ ಅವಧಿಗೆ ಬಂದಿದ್ದಾರೆ. ನಾವು ಯಾರೂ ಕೂಡ ದೇಶದ ಪ್ರಧಾನಮಂತ್ರಿಗಳನ್ನು ಒಂದು ವೇಳೆ ಇಲ್ಲಿ ಆಡ್ತಕ್ಕಂಥ ಮಾತುಗಳು ಹೊರಗೆ ಹೋದರೆ ಅವರ ಘನತೆ ಗೌರವಕ್ಕೆ, ದೇಶದ ಘನತೆ ಗೌರವಕ್ಕೆ ಅಪಾಯ ಆಗ್ತಕ್ಕಂಥ ಮಾತುಗಳನ್ನು ಆಡಬಾರ್ದು. ಆಡಿದರೂ ಕೂಡ ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳನ್ನು ನೀವು ಅಷ್ಟು ಹೆಚ್ಚು ಡಿಫೆಂಡ್ ಮಾಡೋದ್ರಿಂದ ಏನರ್ಥ ಆಗುತ್ತೆ ಅಂದರೆ, ನಿಮಗೆ ಮಾತ್ರ ಪ್ರಧಾನಮಂತ್ರಿ ಅಂತ ಅವ್ರು ಇಲ್ಲ, ಅವರು ಇಡೀ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ. ನೀವು ಇಲ್ಲ ಅಂದರೆ ನಾವು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಅಷ್ಟು ಸಣ್ಣವ್ರು ಆಗಬೇಡಿ, ಪ್ರಧಾನಮಂತ್ರಿ ಆದವರು ಇಡೀ ಭಾರತ ದೇಶಕ್ಕೆ ಪ್ರಧಾನ. ರಾಷ್ಟ್ರಪತಿಗಳ ಆಹ್ವಾನ ಕೊಟ್ಟವರಿಗೆ ಪ್ರಮಾಣ ಸಂವಿಧಾನ ಅಧ್ಯಕ್ಷ ಪೀಠಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಗೌರವ ಬರ್ತಕ್ಕಂಥ ಯಾವುದೇ ಸನ್ನಿವೇಶದಲ್ಲಿ ಯಾರೇ ಆಗಲಿ ಕೂಡ ನಾವು ಆ ಅಪಾಯದ ಅಂಚಿಗೆ ಜಾರಬಾರ್ದು. ತಾವು ಕಡತ ತರಿಸಿ ನೋಡ್ಕೊಳ್ಳಿ. ಯು ಆರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಖಾದರ್. ಖಾದರ್ ಕೂಡ ಚಿಕ್ಕ ವಯಸ್ಸು, ನಾನೇನು ಹೇಳ್ತೀನಿ, ನಿಮ್ಮ ಉದ್ವೇಗ ಎಷ್ಟೇ ಇರಲಿ, ದೇಶದ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಗೌರವ ಕಡಿಮೆ ಆಗ್ತಕ್ಕಂಥ ಮಾತುಗಳನ್ನು ನಾವು ಆಡ್ತಕ್ಕಂಥದ್ದು ಅಲ್ಲ, ಆಡಬಾರ್ದು. ಅಧ್ಯಕ್ಷರು ನಿಮಗೊಂದು ಅವಕಾಶ ಕೊಡ್ತಿದ್ದಾರೆ, ಯು ರೆಕ್ಟಿಫೈ ಯುವರ್ ಪೊಸಿಷನ್. ನಿಮ್ಮ ಸಿಟ್ಟು ತೋಡ್ಕೊಳ್ಬೋದು. ಭಾಷೆ ಬಳಸುವಾಗ ದಯಮಾಡಿ ಬಹಳ ಪ್ರಯಾಸದ ನಂತರ ಅನೇಕ ಲಕ್ಷ ವರ್ಷಗಳಾದಮೇಲೆ ಮನುಷ್ಯನಿಗೆ ಭಾಷೆ ಬಂದಿರೋದು ಈ ಜಗತ್ತಿನಲ್ಲಿ. ಅದಕ್ಕೆ ಮೊದಲು ಪ್ರಾಣಿಗಳು ಮನುಷ್ಯರು ಎಲ್ಲ ಒಂದೇ ಆಗಿದ್ದರು. ಪ್ರಾಣಿ ಪ್ರಪಂಚ ಮನುಷ್ಯ ಪ್ರಪಂಚ ಬೇರೆ ಆಗಿದ್ದೇ ಭಾಷೆ ಬಂದ ಮೇಲೆ. ಆ ಭಾಷೆಯನ್ನು ನಾವು ಲಘುವಾಗಿ ಬಳಸೋದು ಬೇಡ. ತಾವು ದಯಮಾಡಿ ಮಧ್ಯೆ ಇಂಟರ್ವ್ಯೂನ ಆಗಬೇಕಾಗುತ್ತೆ, ಇಲ್ಲದೆ ಹೋದರೆ ಇದು ಹೀಗೆ ಹೋದರೆ ನಮಗೆ ಗೌರವ ಬರುತ್ತೆ. ನಾನು ಇಲ್ಲ ಯುಟಿಕಾದರವರು